ಕಾಮನ್ವೆಲ್ತ್ ನಲ್ಲಿ ಭಾರತ ಹಾಗೂ ಇಂಗ್ಲೆಂಡ್ ಮಹಿಳೆಯರ ತಂಡಗಳ ನಡುವೆ ನಡೆದಂತಹ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ಮಹಿಳೆಯರ ಎದುರು ಭಾರತದ ಮಹಿಳೆಯರು ಒಂದು ರೋಚಕವಾದಂತಹ ಜಯವನ್ನು ಸಾಧಿಸುವುದರ ಮೂಲಕ ಇದೀಗ ಕಾಮನ್ವೆಲ್ತ್ ನಲ್ಲಿ ಭಾರತದ ಮಹಿಳೆಯರ ಕ್ರಿಕೆಟ್ ತಂಡ ಫೈನಲ್ ಹಂತಕ್ಕೆ ಏರಿದೆ ಅಂತಲೇ ಹೇಳಬಹುದಾಗಿದೆ. ಹಾಗಾದ್ರೆ ಭಾರತ ಮತ್ತು ಇಂಗ್ಲೆಂಡ್ ಮಹಿಳೆಯರ ತಂಡಗಳ ನಡುವೆ ನಡೆದಂತಹ ಕಾಮನ್ವೆಲ್ತ್ ಸೆಮಿಫೈನಲ್ ಪಂದ್ಯ ಎಷ್ಟು ರಣರೋಚಕವಾಗಿತ್ತು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಇಂದು ಭಾರತ ಹಾಗೂ ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ನಡೆದಿರುವಂಥ 4ನೇ T20 ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ಎದುರು ಟೀಮ್ ಇಂಡಿಯಾ ಜಯವನ್ನು ಸಾಧಿಸುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ. ಬರ್ಮಿಂಗ್ಹ್ಯಾಮ್ನಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಮಹಿಳೆಯರ ತಂಡಗಳ ನಡುವೆ ನಡೆದಂಥ ಸೆಮಿಫೈನಲ್ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂಥ ಭಾರತದ ಮಹಿಳೆಯರ ತಂಡ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡಿತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಇಳಿದಂಥ ಭಾರತದ ಮಹಿಳೆಯರ ತಂಡ ಸೆಮಿಫೈನಲ್ನಲ್ಲಿ ಒಂದು ಉತ್ತಮವಾದ ಆರಂಭವನ್ನು ಪಡೆಯಿತು. ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಮಹಿಳೆಯರ ತಂಡದ ಪರವಾಗಿ ಸ್ಮೃತಿ ಮಂಧಾನ ಒಂದು ಅದ್ಭುತವಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು. ಸ್ಮೃತಿ ಮಂಧಾನ ಕೇವಲ 32 ಎಸೆತದಲ್ಲಿ 61 ರನ್ನನ್ನು ಹೊಡೆದರು. ಇದರಲ್ಲಿ 8-4 ಮತ್ತು 3 ಭರ್ಜರಿ ಸಿಕ್ಸರ್ ಸೇರಿತ್ತು. ಇನ್ನು ಜೆಬಿಆರ್ ರೋಡ್ರಿಗೆಜ್ 31 ಎಸೆತದಲ್ಲಿ ಅಜಯ 44 ರನ್ಗಳನ್ನು ಹೊಡೆದರೆ ದೀಪ್ತಿ ಶರ್ಮಾ 27 ರನ್ಗಳನ್ನು ಹೊಡೆದರು. ಇನ್ನು ನಾಯಕಿ ಹರ್ಮನ್ ಪ್ರೀತ್ ಕೌರ್ 20 ರನ್ಗಳನ್ನು ಹೊಡೆದರು. ಹೀಗೆ ಭಾರತದ ಮಹಿಳೆಯರ ತಂಡ ಇಂಗ್ಲೆಂಡ್ ಮಹಿಳೆಯರ ಎದುರು ತಕ್ಕಮಟ್ಟಿಗೆ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರೊಂದಿಗೆ ಸೆಮಿಫೈನಲ್ ಪಂದ್ಯದಲ್ಲಿ 164 ರನ್ಗಳ ಒಂದು ಉತ್ತಮ ಮೊತ್ತವನ್ನು ಕಲೆಹಾಕಿತು. ಇನ್ನು ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ಮಹಿಳೆಯರ ತಂಡದ ಪರವಾಗಿ ಫ್ರೇಯಾ ಕೆಂಪ್ 2 ವಿಕೆಟ್ಗಳನ್ನು ಪಡೆದುಕೊಂಡರು. ಇನ್ನು ಗೆಲುವಿಗಾಗಿ 165 ರನ್ಗಳ ಗುರಿಯನ್ನು ಪಡೆದಂತಹ ಇಂಗ್ಲೆಂಡ್ ಮಹಿಳೆಯರ ತಂಡ ಒಂದು ಉತ್ತಮವಾದ ಆರಂಭವನ್ನು ಸೆಮಿಫೈನಲ್ ಪಂದ್ಯದಲ್ಲಿ ಪಡೆಯಿತು. ಇಂಗ್ಲೆಂಡ್ ತಂಡದ ಓಪನರ್ ಆಗಿ ಕಣಕ್ಕಿಳಿದಂತಹ ಡಂಕ್ಲಿ ಮತ್ತು ಡಿ ವ್ಯಾಟ್ ಒಂದು ಅದ್ಭುತವಾದಂತಹ ಸ್ಫೋಟಕ ಆರಂಭವನ್ನು ಇಂಗ್ಲೆಂಡ್ ಮಹಿಳೆಯರ ತಂಡಕ್ಕೆ ನೀಡಿದರು. ಆದರೆ ಮಧ್ಯಮ ಓವರ್ನಲ್ಲಿ ಭಾರತದ ಮಹಿಳೆಯರ ತಂಡ ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನು ತೋರಿದ ಕಾರಣ ಅಂತಿಮವಾಗಿ ಭಾರತದ ಮಹಿಳೆಯರ ತಂಡ ಸೆಮಿಫೈನಲ್ ಪಂದ್ಯದಲ್ಲಿ 4 ರನ್ಗಳ ಅಂತರದಲ್ಲಿ ಇಂಗ್ಲೆಂಡ್ ಮಹಿಳೆಯರ ಎದುರು ಒಂದು ರಣರೋಚಕವಾದಂಥ ಜಯವನ್ನು ಸಾಧಿಸಿತು ಅಂತಲೇ ಹೇಳಬಹುದಾಗಿದೆ. ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ಮಹಿಳೆಯರ ತಂಡದ ಪರವಾಗಿ ಡಿ ವ್ಯಾಟ್ 35 ರನ್ಗಳನ್ನ ಹೊಡೆದರೆ ನಾಯಕಿ ಸ್ಕ್ರಿವರ್ 41 ರನ್ಗಳನ್ನ ಹೊಡೆದರು. ಇನ್ನು ಅಮಿ ಜೋನ್ಸ್ 31 ರನ್ಗಳನ್ನ ಹೊಡೆದರು. ಇನ್ನು ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಮಹಿಳೆಯರ ತಂಡದ ಪರವಾಗಿ ಸ್ನೇಹ ರಾಣಾ 2 ವಿಕೆಟ್ಗಳನ್ನ ಪಡೆದುಕೊಂಡರು. ಅಂತಿಮ 2 ಓವರ್ನಲ್ಲಿ ಇಂಗ್ಲೆಂಡ್ ಮಹಿಳೆಯರ ತಂಡಕ್ಕೆ ಗೆಲ್ಲಲು 27 ರನ್ಗಳ ಅವಶ್ಯಕತೆ ಇತ್ತು. ಈ ಹಂತದಲ್ಲಿ ಭಾರತದ ಮಹಿಳೆಯರ ತಂಡ ಒಂದು ಉತ್ತಮವಾದ ಬೌಲಿಂಗ್ ದಾಳಿಯನ್ನು ನಡೆಸಿತು ಅಂತಲೇ ಹೇಳಬಹುದಾಗಿದೆ. ಇನ್ನು ಕಾಮನ್ವೆಲ್ತ್ನ ಫೈನಲ್ ಪಂದ್ಯದಲ್ಲೂ ಕೂಡ ಭಾರತದ ಮಹಿಳೆಯರ ಕ್ರಿಕೆಟ್ ತಂಡ ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರುವುದರ ಮೂಲಕ ಈ ಬಾರಿಯ ಕಾಮನ್ವೆಲ್ತ್ನಲ್ಲಿ ಭಾರತದ ಮಹಿಳೆಯರ ತಂಡ ಗೋಲ್ಡ್ ಮೆಡಲ್ ಅನ್ನು ಗೆದ್ದುಕೊಳ್ಳುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಇದುವರೆಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಕೂಡ ಆಗಿ. ಥ್ಯಾಂಕ್ ಯು.